वरुणेन्द्र रुद्रमरुतस्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्तीयं सामगाः तद्गतेन मनसा पश्यन्ति यं योगिनो यस्यान्तं न विदुःसुरासुरगणाः देवाय तस्मै नमः जन्माद्यस्य यतोऽन्वयादितरतश्चार्थेष्वभिज्ञः तेने ब्रह्म हृदायाः आदिकवये मुह्यन्ति यं सूरयः तेजो वारिमृदां यथा विनिमयो यत्रत्रि सर्गो मृषा धाम्ना स्वेन सदा निरस्तकुहकं सत्यं परम् धीमहि निगम कल्पतरोर्gqlितं फलं शुकमुखाद अमृतद्रव सम्युतम् पिबत भगवतम रसमालायम् मुहुरहो रसिका भुवि भावुकाः श्री गुरुभ्यो नमः हरि ओम ಶ್ರೀಮದ್ಭಾಗವತದ ದುತೀಯಸ್ಕಂಧದ ಆರನೇ ಅಧ್ಯಾಯದ ಮೂವತ್ತೈದನೇ ಶ್ಲೋಕ ನತಸ್ಮ್ಯಹಂ ನೋಸ್ಮ್ಯಹ ಭವಚ್ಛಿದಂ स्व्ययनम सुमंगलं यस्वात्मा माया विभवं स्वयं गहम नभस्वान्मथा तम तमथा परे कुता ना नभस्वान्न तम अथा परे कुतः ಮಹಾನುಭಾವರಾದ ಬ್ರಹ್ಮವರು ಭಗವಂತನನ್ನು ಕುರಿತು ಮಾಡಿದ ಭಕ್ತಿಭರಿತ ಅರ್ಥಗರ್ಭಿತ ಸ್ತೋತ್ರ ಮಂತ್ರ ಇದು ಭಾಗವತದ ಅತ್ಯಂತ ಮಹತ್ವದ ಶ್ಲೋಕಗಳಲ್ಲಿ ಒಂದು ನಥೋಸ್ಮ್ಯಹಂ ಆ ಭಗವಂತನಿಗೆ ನಾನು ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೇನೆ ಯಹ ಸ್ವಾತ್ಮ ಮಾಯಾ ವಿಭವಂ ಸ್ವಯಂ ಗತಃ ಆ ಭಗವಂತನಿಗೆ ಕೊಟ್ಟಿರ್ತಕ್ಕಂಥ ಒಂದೊಂದು ವಿಶೇಷಣಗಳನ್ನು ನೋಡಿ प्रत्योन्दुविशेषणार्थगर्भित सुमङ्गलं स्वस्त्ययलं समीयुषां भवच्छिदम् एतादृशं इन्था तच्चरणं अहं यहा आत्ममाया आत्ममायाविभवं तं स्वयं गतः अथ नभस्वान् ಅಪರೇ ಕುತಃ ಸಾಮಾನ್ಯ ಅರ್ಥವನ್ನ ಮೊದಲು ಹೇಳಿ ಆಮೇಲೆ ಈ ಶಬ್ದಗಳ ಹಿಂದೆ ಇರತಕ್ಕಂಥ ವಿಶೇಷ ಅರ್ಥಗಳನ್ನು ನೋಡೋಣ ಸಾಮಾನ್ಯ ಅರ್ಥ ಸುಮಂಗಲಂ ಆ ಭಗವಂತನ ಪಾದ ಮಂಗಳಮಯ ಸ್ವಸ್ತ್ಯಯನಂ ಸ್ವಸ್ತಿ ಅಯನಂ ಸುಖಕ್ಕೆ ಆಧಾರ ಸಮೀಯೂಷಾಚಿದ ಶರಣಾಗತರ ಸಂಸಾರ ಮೋಚಕ ಸಂಸಾರ ಬಂಧನವನ್ನೇ ಛೇದನ ಮಾಡತಕ್ಕಂಥದ್ದು ಅಂಥ ತಚ್ಚರಣಂ ಆ ಭಗವಂತನ ಚರಣಯುಗವನ್ನು ಅಹಂ ನತೋಸ್ಮಿ ನಾನು ನಮಿಸುವೆ ಯಹ ಯತ್ಮ ವಿಭವಂ ತಂ ಸ್ವಯಂ ಗರಮಾತ್ಮನ ವೈಭವ ಆ ಮಹಿಮೆಯ ವಿಸ್ತಾರ ಸಂಪೂರ್ಣ ತಿಳಿದಿರುವುದು ಅವನಿಗೊಬ್ಬನಿಗೆ ಮಾತ್ರ ಸ್ವಯಂ ಗತಃ ಆ ಭಗವಂತ ಮಾತ್ರ ಅವನ ಅಪಾರ ಮಹಿಮೆಯ ಅನಂತ ಮಹಿಮೆಯ ಆ ಮಾಯಾವೈಭವದ ವಿಸ್ತಾರವನ್ನು ತಿಳಿದಿರುವುದು ನನಗೂ ತಿಳಿದಿಲ್ಲ ಈ ಮಾತು ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ಅಥ ಅಂದರೆ ನನ್ನ ನಂತರ ವಾಯು ಪದವಿಗೆ ಬರ್ತಕ್ಕಂಥ ನಭಸ್ವಾನ್ ಆ ವಾಯುವಿಗೂ ತಿಳಿದಿಲ್ಲ ನನ್ನ ನಂತರ ಬ್ರಹ್ಮ ಪದವಿಗೆ ಬರ್ತಕ್ಕಂಥ ನಭಸ್ವಾನ್ ಆ ವಾಯುದೇವನಿಗೂ ತಿಳಿದಿಲ್ಲ ಅಪರೇ ಕೂತಃ ಇನ್ನು ನನ್ನವರಾದ ಇನ್ನುಳಿದ ಭಕ್ತರ ಬಗ್ಗೆ ಹೇಳೋದೇನಿದೆ ಯಾರಿಗೂ ಭಗವಂತನ ಮಹಿಮೆ ಪೂರ್ಣವಾಗಿ ತಿಳಿದಿಲ್ಲ ಅನ್ನೋದನ್ನು ತನ್ನನ್ನೇ ದೃಷ್ಟಾಂತವಾಗಿ ಮುಂದಿಟ್ಟುಕೊಂಡು ಬ್ರಹ್ಮದೇವರು ಈ ಶ್ಲೋಕದಿಂದ ತಿಳಿಸ್ತಾ ಇದ್ದಾರೆ ಇನ್ನು ವಿಶೇಷ ವಿಷಯದ ಕಡೆಗೆ ನೋಡೋಣ ಈ ಶ್ಲೋಕದ ಪ್ರತಿ ಶಬ್ದದಲ್ಲೂ ತಿಳಿಯಬೇಕಾದ ಅನುಸಂಧಾನ ಮಾಡಿಕೊಂಡು ಧ್ಯೇನಿಸಬೇಕಾದ ಸ್ವಾರಸ್ಯಗಳಿವೆ ಒಂದೊಂದಾಗಿ ನೋಡೋಣ ಎಲ್ಲಕ್ಕಿಂತ ಮೊದಲು ಗಮನಹರಿಸಬೇಕಾದ ವಿಷಯ ಈವರೆಗೆ ಬ್ರಹ್ಮದೇವರು ಹೇಳಿರತಕ್ಕಂಥ ಭಗವಂತನ ಮಹಿಮೆಗೆ ಒಂದು ವಿಧದಲ್ಲಿ ತಾತ್ಕಾಲಿಕ ಉಪಸಂಹಾರವನ್ನು ಮಾಡುವ ಶ್ಲೋಕ ಇದು ಬೇರೆ ಮಹಿಮೆಯನ್ನು ಅವತಾರ ಕಾರ್ಯಗಳನ್ನು ಅವತಾರ ವಿಶೇಷಗಳನ್ನು ಮುಂದೆ ಹೇಳ್ತಾರೆ ಆದರೆ ಈಗ ಹೇಳ್ತಾ ಬಂದಿರತಕ್ಕಂಥ ಆ ಭಗವಂತನ ಮಹಿಮೆಗೆ ಒಂದು ವಿಧದಲ್ಲಿ ಇದು ತಾತ್ಕಾಲಿಕ ಉಪಸಂಹಾರದ ಶ್ಲೋಕ ಈಗಾಗಲೇ ತಿಳಿದಂತೆ ಸಮಗ್ರ ಸೃಷ್ಟಿಯಲ್ಲಿ ಬ್ರಹ್ಮದೇವರಂತೆ ಭಗವಂತನಲ್ಲಿ ಭಕ್ತಿ ಮಾಡುವ ಇನ್ನೊಬ್ಬ ಜೀವ ಇಲ್ಲ ಅವರು ಭಕ್ತಿ ತೋರುವ ರೀತಿ ನಮಗೆಲ್ಲ ಆದರ್ಶ ಆ ದೃಷ್ಟಿಯಿಂದ ಭಾಗವತದ ಮಹತ್ವದ ಶ್ಲೋಕಗಳಲ್ಲಿ ಇದೊಂದು ಅಂತ ಹೇಳಿದೆ ಭಾಗವತದ ಮಂತ್ರಗಳು ಅಂತ ನಾನು ಉಪನ್ಯಾಸದ ವಿಷಯ ಆಯ್ದುಕೊಂಡಾಗ ನನ್ನ ಮನಸ್ಸಿನಲ್ಲಿ ಇದ್ದುದು ಇಂಥ ಶ್ಲೋಕಗಳು ಈ ಶ್ಲೋಕ ಬರೀ ಶ್ಲೋಕ ಅಲ್ಲ ಭಕ್ತಿ ತುಂಬಿದ ಮಂತ್ರ ಸಕಲ ವೇದಾಂತದ ಸಾರ ಇಲ್ಲಿನ ಒಂದೊಂದು ಶಬ್ದವೂ ಕೂಡ ನಮ್ಮ ಮನಸ್ಸಿನಲ್ಲಿ ಉಳಿಬೇಕು ದೇವರನ್ನು ಧೇರಿಸುವಾಗ ಮನಸ್ಸಿಗೆ ಈ ಶಬ್ದಗಳ ಸ್ಮರಣೆ ಅದರ ಹಿಂದಿನ ಅರ್ಥ ಸ್ಫುರಿಸಬೇಕು ಆ ಶಬ್ದಗಳನ್ನು ಒಂದೊಂದಾಗಿ ನೋಡೋಣ ಶ್ಲೋಕದ ಎರಡನೇ ಸಾಲಿಗೆ ಕೊನೆಗೆ ಇರೋ ವಿಶೇಷಣ ಇಡೀ ಶ್ಲೋಕದ ಸಾರ ಅದು ಸುಮಂಗಲಂ ಮಂಗಳಂ ಭಗವಾನ್ ವಿಷ್ಣು ಮಂಗಲಂ ಗರುಡಧ್ವಜ ಮಂಗಲಂ ಪುಂಡರೀಕಾಕ್ಷ ಮಂಗಲಾಯ ತನೋಹರಿಹಿ ಮಂಗಲಂ ಭಗವಾನ್ ವಿಷ್ಣು ಸುಮಂಗಲ ಭಗವಂತನ ಹೆಸರು ಸುಮಂಗಲ ಭಗವಂತನ ಕಾರ್ಯ ಸುಮಂಗಲ ಭಗವಂತನ ಸ್ಮರಣೆ ಸುಮಂಗಲ ನನ್ನ ಗುರುಗಳಾದ ಪೇಜಾವರ ಶ್ರೀಪಾದಂಗಳವರ ಸ್ಮರಣೆ ಈ ಶ್ಲೋಕವನ್ನು ಓದ್ತಾ ಇರೋ ಹಾಗೆ ನನ್ನ ಮನಸ್ಸಿನಲ್ಲಿ ಎದ್ದ ಕೂಡಲೇ ಅವರು ಹೇಳ್ತಿದ್ದದ್ದು ಮೊದಲನೇ ಶ್ಲೋಕ ಇದು ಮೊದಲು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಬಾಯ ಹಾಸಿಗೆಯಿಂದ ಹೇಳ್ತಾನೆ ಬಾಯಿಂದ ಬರ್ತಾ ಇರೋ ಮಂತ್ರ ಕೆಲವು ನಿಮಿಷಗಳ ಕಾಲ ಅಖಂಡ ರಾಮ ಕೃಷ್ಣ ನಾಮಸ್ಮರಣೆ ಹರೇ ರಾಮ ಹರೇ ರಾಮ 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 ಹರೇ ಹರೇ ಈ ನಾಮೋಚ್ಚಾರಣೆ ಆದ ಕೂಡಲೇ ಅವರ ಪ್ರಾತಃ ಕಾಲದ ಭಗವಂತನ ಸ್ಮರಣೆ ಶುರು ಆಗೋದೇ ಈ ಶ್ಲೋಕದಿಂದ ಮಂಗಲಂ ಭಗವಾನ್ ವಿಷ್ಣು ಇಲ್ಲಿಂದ ಶುರು ಆಮೇಲೆ ಮಂಗಲಾಷ್ಟಕ ಆ ಮಂಗಲಾಷ್ಟಕದಲ್ಲೂ ಶ್ಲೋಕದ ಕೊನೆಗೆ ಬರ್ತಕ್ಕಂಥ ಶಬ್ದ ಏನು ಕುರಿಯಾ ಧ್ರುವಂ ಮಂಗಳ ಮಂಗಳ ಪುಂಡರೀಕಾಕ್ಷ ಮಂಗಳಾಯ ತನೋಹರಿಹಿ ಅರ್ಥ ಒಂದು ಚಿಕ್ಕ ಶ್ಲೋಕದ ಒಳಗ ನಾಲ್ಕು ಸಲ ಮಂಗಳ ಶಬ್ದ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಗರುಡಧ್ವಜ ಮಂಗಲಂ ಪುಂಡರೀಕಾಕ್ಷಃ ಮಂಗಲಾಯ ಹರಿಹಿ ಅದರಲ್ಲೂ ಕೊನೆ ಸಂಬೋಧನೆ ಬಹಳ ಸುಂದರ ಮಂಗಳಾಯ ತನೋಹರಿಹಿ ಮಂಗಳಾಯ ಹೇ ಮಂಗಳಾಯ ತನೋ ಭಗವಂತನಿಗೆ ಸಂಬೋಧನೆ ಸ್ವಾಮಿ ತನು ಅಂದ್ರ ಸಂಸ್ಕೃತದೊಳಗೆ ಶರೀರ ಹೇ ತನೋ ಅಂತ ಭಗವಂತನಿಗೆ ಸಂಬೋಧನೆ ಹೇ ಶರೀರಧಾರಿಯೇ ತನು ಶಬ್ದದ ಸಂಬೋಧನಾ ವಿಭಕ್ತಿ ತನೋ ತನು ಅಂದ್ರೆ ಶರೀರ ಏನ್ರಿ ಭಗವಂತನಿಗೆ ಶರೀರ ಅದೈನೋ ನಮ್ ತರಹ ಶರೀರಿಯೇ ಶರೀರಧಾರಿಯೇ ಅಂತ ಏನು ಸಂಬೋಧನೆ ಇದು ಅಂದ್ರ ಭಕ್ತ ಭಗವಂತನ ಕಾರುಣ್ಯವನ್ನು ನಡೀತಾ ಇದ್ದಾನೆ ಶರೀರವೇ ಇಲ್ಲದ ಅನಂತನಾದ ಭಗವಂತ ಶರೀರ ಸ್ವೀಕಾರ ಮಾಡಿ ಭೂಮಿಗೆ ಬಂದ ಯಾಕ ಭಕ್ತರಿಗೆ ಮಂಗಲವನ್ನುಂಟು ಮಾಡಲಿಕ್ಕೆ ಬಂದ ಅದನ್ನು ಧ್ಯೇನಿಸ್ತಾ ಇದೆ ಈ ಶ್ಲೋಕ ಎಂಥ ಕಾರುಣ್ಯ ನಿನ್ನದು ನಮಗೋಸ್ಕರ ಶರೀರ ಧಾರಣೆ ಮಾಡಿ ಅವತಾರ ಮಾಡಿ ಈ ಭೂಮಿಯ ಮೇಲೆ ಬಂದಿ ಸ್ವಾಮೀಜಿ ಯಾಕೆ ಬಂದಿ ಮಂಗಲಾಯ ತನೋ ಹರಿಹಿ ಮಂಗಲಾಯ ತನೋ ಹರಿಹಿ ಭಕ್ತರಿಗೆ ಮಂಗಲವನ್ನುಂಟು ಮಾಡಲೆಂದೇ ಬಂದೆ ನೀನು ಇನ್ನೊಂದರ್ಥ ಮಂಗಳಾಯತನ ಮಂಗಲಕ್ಕ ಆಯತನ ಆಯತನ ಅಂದ್ರೆ ಆಶ್ರಯ ಆಯತನಂ ವೇದ ಆಯತನವಾನ್ ಭವತಿ ಮಂತ್ರಪುಷ್ಪದ ಪಲ್ಲವ ಏನಿದರ ಅರ್ಥ ಆಯತನಂ ವೇದ ಭಗವಂತನನ್ನ ಎಲ್ಲ ವಿಧ ಸುಖಕ್ಕೂ ಎಲ್ಲಕ್ಕೂ ಆಧಾರ ಅಂತ ಯಹ ವೇದ ಯಾವನು ತಿಳಿತಾನೋ ಅವ ಆಯತನವಾನ್ ಭವತಿ ಜೀವನಕ್ಕೊಂದು ಸುಭದ್ರವಾದ ನೆಲೆಯನ್ನು ಹೊಂದುತ್ತಾನೆ ಬುಡವಿಲ್ಲದ ಬದುಕು ಅಭದ್ರ ಬದುಕು ನಮ್ಮದು ಈ ಅಭದ್ರ ಬದುಕಿಗೆ ನೆಲೆಯಿಲ್ಲದ ಬುಡಭದ್ರವಿಲ್ಲದ ಬದುಕಿಗೆ ಭದ್ರ ಬುನಾದಿ ಸಿಗುತ್ತದೆ ಅವನ ಬದುಕು ಭದ್ರ ಬುನಾದಿಯ ಮೇಲೆ ಸಾಗುತ್ತದೆ ಜೀವನಕ್ಕೊಂದು ದೃಢವಾದ ನೆಲೆ ಅವನಿಗೆ ಸಿಗುತ್ತದೆ ಆಯತನವಾನ್ ಭವತಿ ಇದು ಆ ಮಂತ್ರಪುಷ್ಪದ ಸಾರ ಅದರ ಇನ್ನೊಂದು ಮುಖ ತಮ್ಮ ಯಥಾಯಥಾ ಉಪಾಸತೆ ತಥೈವ ಭವತಿ ಗೀತೆಯ ವಾಕ್ಯ ಭಗವಂತನನ್ನು ಹೇಗೆ ಉಪಾಸನೆ ಮಾಡ್ತೀವೋ ಹಾಗೆ ಅವನ ಅನುಗ್ರಹ ನಮ್ಮ ಮೇಲೆ ಹಾಗೆ ನಮ್ಮ ಬದುಕು ದಿನದ ಆರಂಭ ಮಂಗಳ ಶಬ್ದದಿಂದ ಮಂಗಲಂ ಭಗವಾನ್ ವಿಷ್ಣು ಅಂತ ಮಂಗಳ ಶಬ್ದದಿಂದ ದಿನದ ಆರಂಭ ಮಂಗಳಮಯ ಹರಿಯ ಧ್ಯಾನದಿಂದ ಮಂಗಳಂ ಗರುಡಧ್ವಜ ಆ ಗರುಡಾರೂಢ ಸ್ವಾಮಿಯ ಸ್ಮರಣೆಯಿಂದ ಗರುಡ ಛಂದೋಮಯ ವೇದಾಭಿಮಾನಿ ದೇವತೆ ಗರುಡಾರೂಢ ಸ್ವಾಮಿ ಗೋವಿಂದ ಅಂತ ನೆನದಾಗ ವೇದ ಪ್ರತಿಪಾದ್ಯ ಅಂತ ಅವನನ್ನು ನೆನೆದಾಕೆ ಸಕಲ ವೇದಗಳ ಸಾರ ಅಂತ ನೆನೆದಾಕೆ ಮಂಗಲಂ ಪುಂಡರೀಕಾಕ್ಷ ಕಮಲದಂತೆ ಕಣ್ಣುಳ್ಳವ ಏನೆಂದರೆ ಔಚಿತ್ಯ ಎಷ್ಟು ಪುಷ್ಪಗಳವ ಕಮಲದಂತೆ ಕಣ್ಣುಳ್ಳವ ಅಂತ ಯಾಕೆ ನಮ್ಮ ಪ್ರಾಚೀನರು ಅವನನ್ನು ಸ್ಮರಿಸಿದರು ನಮ್ಮ ದೃಷ್ಟಿಯು ಕಮಲದಂತೆ ಈ ಜೀವನದಲ್ಲಿ ಕೆಸರಲ್ಲಿದ್ದರು ಕೊಳಕಿನಲ್ಲೇ ಬದುಕಿದರು ಕೆಸರಿಗೆ ಅಂಟದಂತೆ ಕಮಲ ಬದುಕಿದಂತೆ ಸೂರ್ಯನಿಂದ ಅರಳುವಂತೆ ಉನ್ನತ ವಿಚಾರಗಳಿಂದ ಮಾತ್ರ ಮನಸ್ಸು ಅರಳಬೇಕು ಯಾವಾಗಲೂ ಉನ್ಮುಖ ಆಗಿರಬೇಕು ಇರ್ತದ ಜೀವನದ ರಗಳೆ ಜೀವನದ ಹೊಲಸು ಜೀವನದ ಜಂಜಾಟ ಅದರ ಜೀವ ವಿಕಾಸ ಹೊಂದಬೇಕು ಅಂದರೆ ಬೆಳಕಿನ ಕಡೆಗೆ ಮುಖ ಮಾಡಬೇಕು ಉನ್ನತ ವಿಚಾರಗಳಿಂದ ಮನಸ್ಸು ವಿಕಾಸ ಹೊಂದಬೇಕು ಸಜ್ಜನರ ಸಹವಾಸ ಮಾಡಬೇಕು ಸದ್ಯೋಚನೆಗಳನ್ನು ಮಾಡಬೇಕು ಪುಂಡರೀಕಾಕ್ಷನ ಸ್ಮರಣೆ ಮಾಡಬೇಕು ತ್ರಿಗುಣಗಳಿಂದ ಈ ಜಗತ್ತನ್ನು ಸೃಷ್ಟಿ ಮಾಡಿದರು ತ್ರಿಗುಣಗಳ ಸ್ಪರ್ಶವೇ ಇಲ್ಲದ ಭಾವ ಹಂಗ ಕೆಸರಿನಲ್ಲೇ ಅರಳಿದ್ರು ಕೆಸರಿನ ಸ್ಪರ್ಶವಿಲ್ಲದ ಸ್ವಚ್ಛ ನಿರ್ಮಲ ಪುಷ್ಪ ಆ ಕಮಲ ಪುಷ್ಪ ಪದ್ಮಪತ್ರ ಮಿಮಾಂಭಾಸ ಅಂತ ಹೇಳಿದರು ಒಂದು ಹನಿ ನೀರು ಆ ಕಮಲ ಪುಷ್ಪದ ಎಲೆ ಮೇಲೆ ಕೂತಿದ್ರೆ ಹೆಂಗೆ ಇರ್ತದ ಇಟ್ ಈಸ್ ಆನ್ ದ ಪೆಟ್ಲ್ ನಾಟ್ ಆಫ್ ದ ಪೆಟ್ಲ್ ಅದಕ್ಕೆ ಸಂಬಂಧನೇ ಇಲ್ಲೋ ಏನೋ ಏನೋ ಒಂದು ಪರಿಕೀಯ ವಸ್ತು ಈಗ ಕೂತದ ಇನ್ನೊಂದು ಕ್ಷಣಕ್ಕೆ ಉದಿರಿ ಹೋಗ್ತದ ಅನ್ನೋ ಆ ಹನಿ ಕೂತಿರ್ತದ ಕಮಲದ ಎಲೆಯ ಮೇಲೆ ಹಂಗೆ ಜೀವನದೊಳಗೆ ಅಂಟಿಕೊಳ್ಳದಂತೆ ಬದುಕುವ ದೃಷ್ಟಿಯನ್ನ ನಮಗೆ ನೀನು ಅನುಗ್ರಹ ಮಾಡು ಸ್ವಾಮಿ ಅಂತ ಬೇಡೋ ಪ್ರಾರ್ಥನಾ ಮಂಗಲಂ ಪುಂಡರಿ ಕಾಕ್ಷ ಮಂಗಲಾಯ ತನೋ ಹರಿಹಿ ನಮಗ ಮಂಗಲವನ್ನುಂಟು ಮಾಡಲೆಂದೇ ಭೂಮಿಗೆ ಅವತರಿಸಿದವನ ಶರೀರವನ್ನು ಧರಿಸಿದವನ ಸ್ಮರಣೆ ನಿದ್ದೆ ಕಳೆದು ಬದುಕು ಆರಂಭಗೊಂಡಾಗ ಮೊದಲ ಸ್ಮರಣೆ ಇಂಥ ಶ್ರೀಹರಿಯ ಸ್ಮರಣೆ ಅದಾದಾಗ ಇಡೀ ದಿನ ನಮ್ಮ ಪಾಲಿಗೆ ಮಂಗಳ ಹಾಗೆ ಕಳೆದ ದಿನಗಳಿಂದ ಕೂಡಿರತಕ್ಕಂಥ ಇಡೀ ಆಯುಷ್ಯ ಮಂಗಳಮಯ ಅಂತಹ ಬದುಕು ಮುಗಿದಾಗ ಪಡೆಯುವ ಸದ್ಗತಿ ಮಂಗಳ ಮಂಗಳಂ ಮೋಕ್ಷ ಮುಚ್ಚತೆ ಬೆಳಿಗ್ಗೆ ಎದ್ದು ಕೂಡಲೇ ಮಾಡೋ ಕೆಲವೇ ನಿಮಿಷಗಳ ಈ ಒಂದು ಚಿಕ್ಕ ಅನುಸಂಧಾನ ಪೂರ್ಣ ಲಕ್ಷ ಇಷ್ಟು ಭಕ್ತಿಭರಿತ ಮನಸ್ಸಿನಿಂದ ಈ ಕೆಲ ನಿಮಿಷಗಳ ಒಂದು ಅನುಸಂಧಾನ ನಾವು ಮಾಡಿದರೆ ನಮ್ಮ ಜೀವನದ ಗತಿಯನ್ನೇ ಇದು ಬದ ಬದಲಿಸಬಲ್ಲದು ಇಡೀ ಮನೆಯ ವಾತಾವರಣ ಮಂಗಳಮಯ ಆಗಿಸಬಲ್ಲದು ಈ ಒಂದು ಶಬ್ದದ ವಿಸ್ತಾರ ಸುಮಂಗಲಂ ಅನ್ನೋ ಆ ಎರಡನೇ ಸಾಲಿನ ಕೊನೆಗಿರ್ತಕ್ಕಂಥ ಒಂದು ಶಬ್ದದ ವಿಸ್ತಾರವೇ ಈ ಶ್ಲೋಕದಲ್ಲಿನ ಉಳಿದ ಎಲ್ಲ ವಿಶೇಷಣಗಳು ಸ್ವಸ್ತ್ಯಯನಂ ಶ್ಲೋಕದ ಇನ್ನೊಂದು ವಿಶೇಷಣ ಸ್ವಸ್ತಿ ಕಲ್ಯಾಣವಾಗಲಿ ಅನ್ನೋ ಅರ್ಥದ ಅವ್ಯಯ ಇದು ಕಲ್ಯಾಣ ಮಂಗಳ ಪವಿತ್ರ ಒಳ್ಳೆಯದು ಸುಖ ಸದ್ಭಾವ ಹಿಂಗ ಅನೇಕ ಅರ್ಥಗಳಲ್ಲಿ ಈ ಶಬ್ದದ ಪ್ರಯೋಗ ಕಂಡಿದೆ ಸು ಅಸ್ತಿ ಸ್ವಸ್ತಿ ಈ ಸು ಅನ್ನೋ ಶಬ್ದಕ್ಕ ಒಂದು ಅಕ್ಷರದ ಶಬ್ದಕ್ಕ ಸುಮ್ಮನೆ ಸಂಸ್ಕೃತ ಶಬ್ದಕೋಶ ತೆಗೆದು ನೋಡಿದೆ ಎಷ್ಟೋ ಅರ್ಥಗಳಲ್ಲಿ ಈ ಶಬ್ದ ಸುಭಾಷಿತ ಸುಕೃತ ಎಲ್ಲ ಬಳಸ್ತೀವಿ ನಾವು ಆದರೆ ಈ ಸು ಅನ್ನೋ ಶಬ್ದಕ್ಕೆ ಮತ್ತಿನ್ನೇನೇನು ಅರ್ಥವ ಅಂತ ಸುಮ್ಮನೆ ಕುತೂಹಲಕ್ಕೆ ಶಬ್ದಕೋಶ ತೆಗೆದು ನೋಡಿದೆ ಐದು ಪುಟಗಳಷ್ಟು ಸು ಅನ್ನೋ ಏಕಾಕ್ಷರ ಶಬ್ದದ ಅರ್ಥ ವಿವರಣೆ ಇದೆ ಸಂಸ್ಕೃತ ಡಿಕ್ಷನರಿನಲ್ಲಿ ಸಂಸ್ಕೃತ ಭಾಷೆಯ ಅರ್ಥವೈಶಾಲ್ಯ ಅರ್ಥ ಸಂಪತ್ತು ಇದನ್ನು ನೋಡಲಿಕ್ಕೆ ಸು ಅನ್ನೋ ಒಂದು ಅಕ್ಷರ ಸಾಕು ಅರ್ಥ ನೋಡ್ತಾ ಹೋದಂತೆ ಒಂದು ಹೊಸ ಲೋಕ ನಮ್ಮ ಎದುರು ಅನಾವರಣಗೊಳ್ಳುತ್ತದೆ ಹೊಸ ಮನೆ ಗೃಹ ಪ್ರವೇಶ ಮಾಡುವಾಗ ವಿವಾಹ ಉಪನಯನ ಎಲ್ಲ ಶುಭ ಕಾರ್ಯಗಳಲ್ಲಿ ಮೊದಲು ಮಾಡುವ ವಿಧಿ ಸ್ವಸ್ತಿ ವಾಚನ ಅಸ್ತಿವಾಚನ ಸ್ವಸ್ತಿ ವಾಚನ ಅನ್ನೋದು ಪುಣ್ಯಾಹಕ್ಕೆ ಪುಣ್ಯಾಹವಾಚನಕ್ಕೆ ಇರೋ ಇನ್ನೊಂದು ಹೆಸರು ಮನೆ ಹೊಸಲು ಮೇಲೆ ಹೊಸ್ತಿಲ ಮೇಲೆ ದೇವರ ಮನೆಯಲ್ಲಿ ರಂಗೋಲಿಗಳಲ್ಲಿ ಬರೆಯುವ ಚಿಹ್ನೆ ಸ್ವಸ್ತಿ ಅಥವಾ ಸ್ವಸ್ತಿಕಾ ಚಿಹ್ನೆ ಏನು ಸ್ವಸ್ಥ್ಯಯನ ಅಂತ ಇಲ್ಲಿ ಶಬ್ದ ಪ್ರಯೋಗ ಮಾಡಿದ್ದಾರೆ ಶ್ಲೋಕದಲ್ಲಿ ಸ್ವಸ್ಥ್ಯಯನ ಅಂದ್ರೇನು ಸ್ವಸ್ತಿ ಅಂದ್ರೇನು ಅಯನ ಅಂದ್ರೇನು ಇವೆರಡರ ಸಂಯೋಗ ತಾನೆ ಸ್ವಸ್ಥ್ಯಯನ ಅನ್ನೋ ಶಬ್ದ ನಿರ್ಮಿತ ಸು ಅಸ್ತಿ ಚೆನ್ನಾಗಿ ಸು ಅಂದ್ರ ಸುಭಾಷಿತಂ ವೆಲ್ ಸೆಡ್ ಚೆನ್ನಾಗಿ ಆಡಿದ ಮಾತಿಗೆ ಸುಭಾಷಿತ ಸುಕೃತಂ ಚೆನ್ನಾಗಿ ಮಾಡಲ್ಪಟ್ಟ ಕೆಲಸಕ್ಕೆ ಸುಕೃತ ಹಂಗ ಅಸ್ತಿ ಚೆನ್ನಾಗಿ ಇರುತ್ತದೆ ಏನು ಚೆನ್ನಾಗಿರೋದು ಅಂದ್ರ ಪ್ರತಿ ಮನೆಯಲ್ಲೂ ಮನದಲ್ಲೂ ಭಗವಂತನ ಸನ್ನಿಧಾನ ಇರಿಸಿಕೊಂಡು ಇರುವುದು ಆ ಮನೆಯಲ್ಲಿ ಹೀಗೆ ಚೆನ್ನಾಗಿರುವುದಕ್ಕೆ ಬೇಕಾಗುವ ಭಗವಂತನ ಆಶ್ರಯ ಅಥವಾ ಅನುಗ್ರಹ ಅದನ್ನೇ ಅಯನಂ ಅನ್ನೋ ಶಬ್ದದಿಂದ ಹೇಳಿದ್ದಾರೆ ಸ್ವಸ್ತಿ ಅಯನಂ ಸು ಅಸ್ತಿ ಚೆನ್ನಾಗಿರೋದು ಇದಕ್ಕೆ ಅಯನಂ ಆಧಾರ ನಮ್ಮಲ್ಲಿ ಪ್ರಚಲಿತವಿರುವ ಸ್ವಸ್ತಿಕಾ ಚಿಹ್ನೆ ಅದರ ಅರ್ಥವೂ ಇದೆ ಇದರ ಅನುಸಂಧಾನಕ್ಕೋಸ್ಕರ ಮನೆಯ ಹೊಸ್ತಿಲ್ನಲ್ಲಿ ಬರಿತೀವಿ ರಂಗೋಲಿಯಲ್ಲಿ ಬರಿತೀವಿ ಭಗವಂತ ಚೆನ್ನಾಗಿ ವಾಸ ಮಾಡಿದ್ದಾನೆ ಈ ಮನೆಯಲ್ಲಿ ಎಂಥ ಅರ್ಥಪೂರ್ಣವಾದ ಚಿಹ್ನೆ ಇವತ್ತು ಹೇಳಲಿಕ್ಕೆ ನಾವು ಅನುಮಾನಿಸಬೇಕು ಅಂಥ ವಾತಾವರಣದಲ್ಲಿ ಬದುಕಿದ್ದೇವೆ ಕೆಲವು ವರ್ಷಗಳ ಹಿಂದೆ ಒಬ್ಬರ ಮನೆಗೆ ಗೃಹ ಪ್ರವೇಶಕ್ಕೆ ಗೃಹ ಪ್ರವೇಶ ಮಾಡಿಸ್ಲಿಕ್ಕೆ ಹೋಗಿದ್ದೆ ನಾನು ನನ್ನ ಗುರುಗಳು ಗೃಹ ಪ್ರವೇಶದ ವಿಧಿಯಲ್ಲಿ ಹೇಳಿಕೊಟ್ಟಂತೆ ಒಂದು ದ್ವಾರಲಕ್ಷ್ಮಿ ಪೂಜೆ ಅಂತ ಮಾಡ್ತೀವಿ ಗೃಹ ಪ್ರವೇಶ ಸಮಯದಲ್ಲಿ ಮನೆಗೆ ಮೇನ್ ಎಂಟ್ರೆನ್ಸ್ ಏನಿರ್ತದೆ ಅಲ್ಲಿ ಹೊಸ್ತಿಲ ತೊಳೆದು ಸ್ವಚ್ಛ ಮಾಡಿ ಅಲ್ಲಿ ರಂಗೋಲಿ ಹಾಕುವ ಮೊದಲು ಒಂದು ಶ್ರೀಕಾರ ಒಂದು ಸ್ವಸ್ತಿ ಬರಿತೀವಿ ಭಾರತದಲ್ಲಿ ಆಗಲೇ ತಯಾರಿ ಮಾಡಿ ರಂಗೋಲಿ ಹಾಕಿ ಇಟ್ಬಿಟ್ಟಿರ್ತಾರೆ ಇಲ್ಲಿ ಹೆಚ್ಚು ಜನಗಳಿಗೆ ಗೊತ್ತಿಲ್ಲ ಆದ್ದರಿಂದ ಪುರೋಹಿತರಾದ ನಾವು ನಮ್ಮ ಕರ್ತವ್ಯ ಅಂತ ಹೊಸ್ತಿಲ ಸ್ವಚ್ಛ ಮಾಡಿ ಅಲ್ಲೇ ಶ್ರೀಕಾರ ಸ್ವಸ್ತಿ ಬರೀತೀವಿ ಯಜಮಾನ ಹೊರಗೆ ಬಂದು ನಿಂತ್ಕೊಂಡಾನ ಗೃಹ ಪ್ರವೇಶದ ಕಾರ್ಯಕ್ರಮ ಆಗಬೇಕು ಅಲ್ಲಿ ನಾನು ಸ್ವಸ್ತಿ ಶ್ರೀಕಾರ ಬರೀತಾ ಇದ್ದಂಗೆ ಯಜಮಾನನ ಮುಖದ ಮೇಲೆ ಚಿಂತೆ ಆ ಅಂದ ಏನಪ್ಪ ಏನಾಯಿತು ಒಂದೇ ಅದು ಬರೆದಿದ್ದೀರಲ್ಲ ಅದನ್ನು ನಾವು ತೆಗಿಬಹುದೇ ಅಂದ ಇನ್ನೂ ಪೂಜಾನೇ ಆಗಿಲ್ಲ ಮಾತಾಡಬಾರ್ದಪ್ಪ ಹಂಗೆ ಆ ಮಂಗಳ ಅವನ ಮುಖದ ಮೇಲೆ ಚಿಂತೆ ಹೆಚ್ಚುತ್ತಾ ಹೋಯ್ತು ಪೂಜೆ ಮುಗಿಸ್ಕೊಂಡು ಒಳಗೆ ಬಂದ್ವಿ ಆಮೇಲೆ ಈ ವಿಧಿಗಳೆಲ್ಲ ಆಯಿತು ಆವಾಗ ಬಂದು ನನ್ನ ಹತ್ರ ದೈನ್ಯದಿಂದ ಕೇಳ್ಕೊತಾನೆ ಅದು ಹೊರಗಡೆ ಇಟ್ಬಿಟ್ರೆ ನಮಗೆ ಬಹಳ ಕಷ್ಟ ಯಾಕೆಂದರೆ ಅದು ದಟ್ ಇಸ್ ಎ ಸಿಂಬಲ್ ಆಫ್ ಹಿಟ್ರೆಡ್ನೆಸ್ ರೇಸಿಸಮ್ ಸುತ್ತಮುತ್ತ ಜನ ನಾವು ನಿಯೋನಾಜಿ ಗ್ರೂಪಿಗೆ ಸೇರಿದವರು ಅಂತ ತಿಳ್ಕೊತಾರೆ ಅದಕ್ಕೆ ಅದನ್ನು ತೆಗಿಬಹುದೇ ಅಂತ ಆಯ್ತಪ್ಪ ನಾವು ಇರೋ ವಾತಾವರಣ ಅಂಥದ್ದು ನಿನಗೆ ಭಯ ಅನ್ನಿಸ್ತಿದ್ರೆ ತಗಿಯಂತೆ ಆಮೇಲೆ ನಾನು ಹೊರಡುವಾಗ ಬಂದು ಹೇಳ್ತಾನೆ ನನಗದನ್ನು ತೆಗಿಲಿಕ್ಕೂ ಭಯ ಆಗ್ತದೆ ನೀವು ಬರೆದಿದ್ದೀರಿ ಅದಕ್ಕೆ ಬಹಳ ಪ್ರಾಮುಖ್ಯ ಇದೆ ನಮ್ಮ ಪರಂಪರೆಯಲ್ಲಿ ಅಂತನೂ ಗೊತ್ತಿದೆ ನನಗೆ ಆದರೆ ಅದನ್ನು ನಾನೇ ಕೈಯಾರೆ ಅಳಿಸ್ಲಾರೆ ಭಯ ಆಗ್ತದೆ ನೀವೇನು ತಪ್ಪು ತಿಳ್ಕೊಳ್ದೆ ಇದ್ದರೆ ದಯವಿಟ್ಟು ನೀವೇ ಅಳಿಸಿ ಪುರೋಹಿತರ ಸ್ಥಿತಿ ನೋಡಿ ಅವರೇ ಬರೆದು ಲಕ್ಷ್ಮೀದೇವಿಯ ಆವಾಹನೆ ಮಾಡಿರ್ತಕ್ಕಂಥ ಆ ಸ್ವಸ್ತಿ ಚಿಹ್ನೆಯನ್ನು ಅವರೇ ಅಳಿಸಿ ಹೋಗಬೇಕು ದುಃಖವಾಯಿತು ಆದರೆ ಹೆದರಿಕೆ ಆಗಲಿಲ್ಲ ಯಾಕೆಂದರೆ ಭಗವಂತ ನಮ್ಮ ವಾತಾವರಣದ ನಮ್ಮ ಅಸಹಾಯಕತೆಯನ್ನು ಬಲ್ಲವ ಸರ್ವಜ್ಞ ಆಯ್ತಪ್ಪ ನನಗೇನು ಭಯ ಇಲ್ಲ ಆದರೆ ಐ ಫೀಲ್ ವೆರಿ ಅನ್ಕಂಫರ್ಟೇಬಲ್ ಬಟ್ ಇಫ್ ಐ ಹ್ಯಾವ್ ಟು ಡೂ ಇಟ್ ಐ ವಿಲ್ ಡೂ ಇಟ್ ನಿನಗೇನು ಆ ಜವಾಬ್ದಾರಿ ವಹಿಸೋದಿಲ್ಲ ಹೇಳಿ ನಾನೇ ಬರದ ಸ್ವಸ್ತಿಕೆಯನ್ನು ನಾನೇ ಅಳಿಸಿ ಅಲ್ಲಿಂದ ಹೊರಡಬೇಕಾಯಿತು ಬಂದ ಮೇಲೆ ಯಾಕೆ ಹಿಟ್ಲರ್ ತನ್ನ ನಾಜಿ ಪಾರ್ಟಿಗೆ ಈ ಸ್ವಸ್ತಿಕೆಯನ್ನು ಆರಿಸಿಕೊಂಡ ಅನ್ನೋದಕ್ಕೆ ಸ್ವಲ್ಪ ನಾನು ವಿಷಯವನ್ನು ಹುಡುಕಿದೆ ಅವತ್ತು ನನಗಿನ್ನೂ ಕಂಪ್ಯೂಟರ್ ಲಿಟ್ರಸಿ ಇರಲಿಲ್ಲ ನನ್ನಲ್ಲಿರೋ ಪುಸ್ತಕಗಳು ನನಗಿರೋ ಸ್ನೇಹಿತರು ಇವರ ಸಹಾಯ ಪಡೆದು ಒಂದಷ್ಟು ವಿಷಯ ನಾನು ಹುಡುಕಿದ್ದೆ ಇವತ್ತು ಈ ಭಾಗವತದ ಪ್ರವಚನಕ್ಕೆ ತಯಾರಿ ಮಾಡ್ತಾ ಇರೋ ಕಾಲದಲ್ಲಿ ಆ ಸ್ವಸ್ಥ್ಯಯನಂ ಅನ್ನೋ ಶಬ್ದ ನೋಡಿದಾಗ ಮತ್ತೆ ಹಿಂದಿನ ನೆನಪು ಮರುಕಳಿಸಿ ಇಂಟರ್ನೆಟ್ ಮೇಲೆ ಹೋಗಿ ಸುಮಾರು ಇನ್ಫಾರ್ಮೇಷನೆಲ್ಲೂ ಕಲೆ ಹಾಕಿದೆ ಹೇಳಿದರೆ ಅದೇ ಒಂದು ಉಪನ್ಯಾಸ ಆಗುವಷ್ಟು ವಿಷಯ ಅದರಲ್ಲಿನ ತಿಳಿಯಲೇಬೇಕಾದ ಕೆಲವು ವಿಚಾರಗಳನ್ನು ಮಾತ್ರ ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ ವಾಸ್ತವ ಏನಂದರೆ ಹಿಟ್ಲರು ಅದನ್ನು ತನ್ನ ಪಾರ್ಟಿಯ ಸಿಂಬಲ್ ಆಗಿ ಆರಿಸಿಕೊಳ್ಳೋದಕ್ಕಿಂತ ಮೊದಲೇನೆ ಜರ್ಮನಿಯಲ್ಲೂ ಕೂಡ ಆ ಸ್ವಸ್ತಿಕ ಚಿಹ್ನೆ ಸಾಕಷ್ಟು ಪ್ರಚಾರವನ್ನು ಪಡೆದಿತ್ತು ಆದರೆ ಹಿಟ್ಲರು ತಾನೇ ಅದನ್ನು ಡಿಸೈನ್ ಮಾಡಿದೆ ಅಂತ ತನ್ನ ಮೈನ್ ಕಾಂಫ್ ಅನ್ನೋ ಪುಸ್ತಕದಲ್ಲಿ ಅವನೇ ಸೆರೆಮನೆಯಲ್ಲಿದ್ದಾಗ ಬರೆದ ಪುಸ್ತಕದಲ್ಲಿ ಎಂ ಎ ಐ ಎನ್ ಕೆ ಎ ಎಂ ಪಿ ಎಫ್ ನಿಮ್ಮಲ್ಲಿ ಅನೇಕರು ಕೇಳಿರ್ತೀರಿ ಕೆಲವರು ಓದಿರಬಹುದು ಕೂಡ ಅದರ ಇಂಗ್ಲೀಷ್ ಅನುವಾದಗಳು ಬಂದಿದೆ ಅಲ್ಲಿ ಅವನು ಹೇಳ್ತಕ್ಕಂಥ ಮಾತು ಹಿಟ್ಲರ್ ಟುಕ್ ದ ಕ್ರೆಡಿಟ್ ಫಾರ್ ಅಂದರೆ ಇನ್ನೊಬ್ಬರು ಆ ಪುಸ್ತಕವನ್ನು ವಿಮರ್ಶಿಸಿ ಬರೆದ ಮಾತು ಇದು hitler took the credit for the design and used this as a symbol for his party avanu Bharita Kantha meaning he gave the following meaning to it adakondu kemp banna ondu bili banna in red we see the social idea of the movement in white the nationalistic idea in the swastika the mission of the struggle for victory of the aryan race of the aryan man this banner became official flag of the country in 1935 nazis assumed power in 1933 ಇನ್ ನೈನ್ಟೀನ್ ಥರ್ಟಿ ಫೈವ್ ದಿಸ್ ಬ್ಯಾನರ್ ಬಿಕೇಮ್ ದ ಅಫಿಷಿಯಲ್ ಫ್ಲ್ಯಾಗ್ ಆಫ್ ದ ಕಂಟ್ರಿ ಆಫ್ ದೇರ್ ಕಂಟ್ರಿ ಇದಿಷ್ಟು ಅವನ ಪುಸ್ತಕದ ಅನುವಾದದಲ್ಲೇ ನಮಗೆ ಅದರ ಅರ್ಥ ಸಿಗೋದು ನೀವು ವಿಕಿಪೀಡಿಯಾದಲ್ಲಿ ತೆಗೆದು ನೋಡ್ತಾ ಹೋದರೆ ಅಲ್ಲಿ ಹಿಟ್ಲರ್ನಿಗೆ ಮೊದಲೇ ಒಂದು ಅಲ್ಲಿನ ಭೂಖನನದಲ್ಲಿ ಕೆಲವು ಸ್ವಸ್ತಿಕಾ ಚಿಹ್ನೆ ಇರತಕ್ಕಂಥ ಕಾಯಿನ್ಗಳು ಸಿಕ್ಕು ಅದು ಪೇಪರ್ನಲ್ಲಿ ಬಂದು ಅದರ ಅರ್ಥ ಅಂತ ಅಂತರ್ಥ ಸನ್ ರೈಸಿಂಗ್ ಸನ್ ಅಂತರ್ಥ ಅ ಸಿಂಬಲ್ ಆಫ್ ಕ್ರಿಯೇಷನ್ ಅಂತರ್ಥ ಇದೆಲ್ಲ ಪಬ್ಲಿಷ್ ಆದಮೇಲೆ ಅಲ್ಲಿ ಜನ ತಮ್ಮ ಬಿಸಿನೆಸ್ಗಳಿಗೆಲ್ಲೂ ಈ ಸ್ವಸ್ತಿಕ ಚಿಹ್ನೆಯನ್ನು ಉಪಯೋಗ ಮಾಡಲಿಕ್ಕೆ ಶುರು ಮಾಡಿದರು ಜನಗಳ ಹೆಸರಿಟ್ಕೊಳ್ಳಿಕ್ಕೆ ಶುರು ಮಾಡಿದರು ಆಮೇಲೆ ಎಲ್ಲ ಕಡೆಗೆ ಇದರ ಪ್ರಚಾರ ಆಗಿತ್ತು ಇದು ಹಿಟ್ಲರ್ ತನ್ನ ಪಾರ್ಟಿಗೆ ಈ ಚಿಹ್ನೆಯನ್ನು ಸ್ವೀಕರಿಸೋ ಮೊದಲೇ ಜರ್ಮನಿಯಲ್ಲಿ ಇನ್ನೂ ಒಂದು ಭೂಖನನದ ಟರ್ಕಿನಲ್ಲಿ ನಡೆದಿರ್ತಕ್ಕಂಥ ಭೂಖನನದಲ್ಲಿ ಸಿಕ್ಕಿರ್ತಕ್ಕಂಥ ಆ ಸ್ವಸ್ತಿಕಾ ಚಿಹ್ನದ ಅವಶೇಷಗಳು ಅವುಗಳನ್ನು ಕಾರ್ಬನ್ ಡೇಟಿಂಗ್ ಮಾಡಿದಾಗ ದೇ ರೆಕಗ್ನೈಸ್ಡ್ ವೇರ್ ಫಿಫ್ಟೀನ್ ಥೌಸಂಡ್ ಇಯರ್ಸ್ ಓಲ್ಡ್ ನಮ್ಮಲ್ಲಿ ಕೆಲ ವಿಮರ್ಶಕರು ಬರೀತಾರೆ ಈ ಸ್ವಸ್ತಿಕಾ ಚಿಹ್ನೆ ಎಷ್ಟು ಹಳೆಯದು ಅಂದರೆ ಪಾಣಿನಿ ವ್ಯಾಕರಣದಲ್ಲಿ ಇದರ ಉಲ್ಲೇಖ ಇದೆ ಅಂತ ನನಗೆ ನೋಡಿ ಬೇಜಾರಾಯಿತು ಇದು ವಿಕಿಪೀಡಿಯಾದಲ್ಲಿ ಇದೆ ಪಾಣಿನಿ ವ್ಯಾಕರಣದ ಅಲ್ಲಿ ಉಲ್ಲೇಖ ಇದೆ ಆದ್ದರಿಂದ ಪಾಣಿನಿ ಕಾಲದಷ್ಟು ಹಳೆಯದು ಅಂತ ಇವರು ವಿಮರ್ಶಕ ಬುದ್ಧಿಗೆ ಏನು ಹೇಳಬೇಕೋ ತಿಳಿಯೋದಿಲ್ಲ ಅಂತ ಅನ್ನಿಸ್ತದೆ ನನಗೆ ಯಾಕೆಂದರೆ ನೀವು ಯಾವುದೇ ವೈದಿಕ ಪಾಠಶಾಲೆಗೆ ಹೋಗಿ ಅಲ್ಲಿ ಮೊದಲನೇ ತರಗತಿಯ ಹುಡುಗನನ್ನು ಮಾತಾಡಿಸಿ ಏನಪ್ಪಾ ಸ್ವಸ್ತಿ ಇದರ ಉಲ್ಲೇಖ ಎಲ್ಲಿ ನೀನು ಕಾಣ್ತೀಯಾ ಅಂದರೆ ಆ ಹುಡುಗ ಋಗ್ವೇದದ ಮಂತ್ರ ಅಲ್ಲಿ ಕಲಿಸಿದ ಮೊದಲ ಮಂತ್ರಗಳಲ್ಲಿ ಒಂದು ಸ್ವಸ್ತಿನ ಇಂದ್ರೋ ವೃದ್ಧಶ್ರವ ಸ್ವಸ್ತಿ ನ ಪೂಷ ವಿಶ್ವವೇದ ಸ್ವಸ್ತಿ ಸ್ವಸ್ತಿನೋ ಅರಿಷ್ಟನೇಮಿ ಸ್ವಸ್ತಿ ನೋ ಓಂ ಶಾಂತಿ 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 ಒಂದು ಸಣ್ಣ ಆಶೀರ್ವಾದ ಮಂತ್ರದೊಳಗೆ ನಾಲ್ಕು ಸಲ ಸ್ವಸ್ತಿ ಎಲ್ಲಿಂದ ಇದು ಮಂತ್ರ ಇದು ಋಗ್ವೇದದ ಮಂತ್ರ ಇದು ಯಾವ ಪಾಣಿನೂ ಅಲ್ಲ ಯಾವ ಕಾಳಿದಾಸನೂ ಅಲ್ಲ ಇವರೆಲ್ಲರಿಗಿಂತ ಎಷ್ಟು ಹಳೆಯದು ಅನ್ನೋದು ಹೇಳಲಿಕ್ಕೆ ನಮಗೆ ಗೊತ್ತಿಲ್ಲ ಲೋಕಮಾನ್ಯ ಟಿಳಕರು ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನ್ದ ಆಧಾರದ ಮೇಲೆ ಕನಿಷ್ಠ ಹತ್ತು ಸಾವಿರ ವರ್ಷ ಹಳೆಯದು ವೇದಿಕ ಸಿವಿಲೈಸೇಷನ್ ಅಂತ ಹೇಳ್ತಾರೆ ಹದಿನೈದು ಸಾವಿರ ವರ್ಷದ ಹಿಂದಿನ ಟರ್ಕಿಯಲ್ಲಿ ನಡೆದ ಉತ್ಖನನದಲ್ಲಿ ಈ ಸ್ವಸ್ತಿ ಚಿಹ್ನೆ ಇರತಕ್ಕಂಥ ಗುರುತುಗಳು ಸಿಕ್ಕಿದೆ ಎಲ್ಲಕ್ಕಿಂತಲೂ ಹೆಚ್ಚು ಬೇಸರ ಅನಿಸೋ ವಿಷಯ ಇದು ವಿಕಿಪೀಡಿಯಾದಲ್ಲಿದೆ ನೀವು ತೆಗೆದು ನೋಡಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನಲ್ಲಿ ಈ ಸ್ವಸ್ತಿ ಚಿಹ್ನೆ ಇರತಕ್ಕಂಥ ಗುರುತುಗಳೇನು ಸಿಕ್ಕಿವೆ ಅದರ ಚಿತ್ರ ಹಾಕಿದ್ದಾರೆ ವಿಕಿಪೀಡಿಯಾದಲ್ಲಿ ಅದಿರೋದು ಇಲ್ಲಿ ಗೊತ್ತಾ ಬ್ರಿಟಿಷ್ ಮ್ಯೂಸಿಯಂನಲ್ಲಿ ಒಂದು ಕಡೆಗೆ ಸಂತೋಷವೂ ಆಗ್ತದೆ ಬೇಸರವೂ ಆಗ್ತದೆ ಸಂತೋಷ ಯಾಕೆ ಅಂದರೆ ಎಲ್ಲೋ ಒಂದು ಕಡೆಗೆ ಇದನ್ನು ಪ್ರಿಸರ್ವ್ ಮಾಡಿದ್ದಾರೆ ಉಳಿದಿದೆ ಇವತ್ತಿಗೂ ಈ ಭೂಮಂಡಲದಲ್ಲೇ ಉಳಿದಿದೆ ದುಃಖ ಯಾಕೆ ಅಂದರೆ ನಮ್ಮ ಪ್ರಾಚೀನರು ಭಕ್ತಿಯಿಂದ ಯಾವ ಚಿಹ್ನೆಯನ್ನು ಬರೋದರೋ ಅದನ್ನು ಪೂಜೆಗೆ ಉಪಯೋಗಿಸಿದರು ನಮ್ಮ ಪರಂಪರೆಯ ಮಹತಿಯನ್ನು ಹೇಳ್ತಕ್ಕಂಥ ಪ್ರಾಚೀನ ಚಿಹ್ನೆ ಮ್ಯೂಸಿಯಂನಲ್ಲಿ ಅದು ಬ್ರಿಟಿಷರ ಆಧಿಪತ್ಯದಲ್ಲಿ ಉಳಿದುಕೊಂಡಿರೋದು ಬಹಳ ಖೇದದ ವಿಷಯ ಆದರೆ ಆ ಸ್ವಸ್ತಿಕ ಚಿಹ್ನ ಏನು ಚಿತ್ರ ಕೊಟ್ಟಿದ್ದಾರೆ ಅದಕ್ಕೂ ನಮ್ಮ ಹೆಣ್ಮಕ್ಳು ರಂಗೋಲಿಯಲ್ಲಿ ಬರೆಯೋ ಸ್ವಸ್ತಿಕಕ್ಕೂ ಯಾವುದೇ ಅಂತರ ಇಲ್ಲ ಅನೂಚಾನವಾಗಿ ಅದೇ ಚಿಹ್ನೆ ನಮ್ಮ ಪರಂಪರೆಯಲ್ಲಿ ಉಳಿದುಕೊಂಡು ಬಂದಿದೆ ಈ ಸ್ವಸ್ತಿ ಅನ್ನೋ ಒಂದು ಚಿಹ್ನೆ ಹಿಂದೂಯಿಸಮ್ ಬುದ್ಧಿಸಮ್ ಜೈನಿಸಮ್ ಇಷ್ಟು ಮಾತ್ರ ಅಲ್ಲ ನೀವು ನೋಡ್ರಿ ಅವಶೇಷಗಳು ಸ್ವಸ್ತಿಕಾದಿ ಅಲ್ಲೆಲ್ಲಿ ಸಿಕ್ಕಾವ ಅಂತ ಮೊಟೊ ಮೆಸೊಪೊಟೋಮಿಯಾದ ಸಿವಿಲೈಸೇಷನ್ನಲ್ಲಿ ಇರಾನ್ನಲ್ಲಿ ಚೈನಾದಲ್ಲಿ ಜಪಾನ್ನಲ್ಲಿ ಎಲ್ಲ ಕಡೆಗೆ ಅದು ಚಿತ್ರ ಹಾಕಿ ಹಾಕಿ ನಿಮಗೆ ತೋರಿಸ್ತಾರೆ ಇಂತಿಂಥ ಕಾಲದಲ್ಲಿ ಇಂತಿಂಥ ಅವಶೇಷಗಳಲ್ಲಿ ಈ ಸ್ವಸ್ತಿಕ ಚಿಹ್ನೆ ಕಂಡಿದೆ ಕಂಡಿದೆ ಅಂದರೆ ಇಡೀ ಭೂಮಂಡಲವನ್ನು ನಮ್ಮ ಪ್ರಾಚೀನರು ಆಳಿದರು ಅಂತ ನಾವೇನು ಓದ್ತೀವಿ ಅದಕ್ಕೆ ಪುಷ್ಟಿಯನ್ನು ನೀಡತಕ್ಕಂಥ ಚಿಹ್ನೆಗಳಿವು ಅವತ್ತು ಯಾವ ಜೋಗ್ರಫಿಕಲ್ ಬೌಂಡ್ರೀಸೇ ಇರಲಿಲ್ಲ ಅದರ ಅಗತ್ಯವೂ ಇರಲಿಲ್ಲ ಧರ್ಮೋ ರಕ್ಷತಿ ರಕ್ಷಿತ ಧರ್ಮಾನೋ ಒಂದೇ ಶಬ್ದದ ಆಧಾರದ ಮೇಲೆ ಇಡೀ ಮಾನವ ಜನಾಂಗ ಬದುಕಿತ್ತು ಅಂಥ ಒಂದು ಕಾಲ ಇತ್ತೋ ಏನೋ ಅಂತ ಅನಿಸ್ತದೆ ಈ ಸ್ವಸ್ತಿಕೆಯಲ್ಲಿ ಎರಡು ತರಹದ ಸಿಂಬಲ್ಗಳು ಬಳಕೆಯಲ್ಲಿವೆ ಒಂದು ರೈಟ್ ಫೇಸಿಂಗ್ ಆರ್ಮ್ ಇನ್ನೊಂದು ಲೆಫ್ಟ್ ಫೇಸಿಂಗ್ ಆರ್ಮ್ ಹಿಂದೂಯಿಸಮ್ ಜೈನಿಸಮ್ ಶ್ರೀಲಂಕೆಯಲ್ಲಿರ್ತಕ್ಕಂಥ ಬುದ್ಧಿಸಮ್ ಅವರೆಲ್ಲ ಈ ರೈಟ್ ಫೇಸಿಂಗ್ ಸ್ವಸ್ತಿಕೆಯನ್ನು ಬಳಸ್ತಾರೆ ಇನ್ನೊಂದು ಲೆಫ್ಟ್ ಫೇಸಿಂಗ್ ಸ್ವಸ್ತಿಕ ಸೌವಸ್ತಿಕ ಅಂತ ಕರೀತಾರೆ ಸ್ವಲ್ಪ ಅದರ ಹೆಸರು ಬೇರೆ ಇದೆ ಸ್ವಸ್ತಿಕ ಅಲ್ಲ ಸೌವಸ್ತಿಕ ಅದನ್ನು ಮಹಾಯಾನ ಬುದ್ಧಿಸಮ್ನಲ್ಲಿ ಮತ್ತು ತಾಂತ್ರಿಕರು ಕಾಳಿ ಉಪಾಸನೆ ಮಾಡುವವರು ಅದನ್ನು ಬಳಸ್ತಾರೆ ಹಿಟ್ಲರ್ನ ಸ್ವಸ್ತಿಕ ಇವುಗಳಿಗಿಂತ ಸ್ವಲ್ಪ ಭಿನ್ನವಾಗಿದೆ ನಾವು ಸೂಕ್ಷ್ಮವಾಗಿ ನೋಡಿದರೆ ಇದು ಲೆಫ್ಟ್ ಫೇಸಿಂಗ್ ಆರ್ಮು ಅಲ್ಲ ರೈಟ್ ಫೇಸಿಂಗ್ ಆರ್ಮು ಅಲ್ಲ ಇಟ್ ಈಸ್ ಟಿಲ್ಟೆಡ್ ಇಟ್ ಈಸ್ ಡೈಗೋನಲ್ ಗ್ರೇಡ್ ಡಯಾಗನಲ್ ಗ್ರೇಡ್ ಕೆಲವರು ಅದನ್ನು ಬ್ಯಾಕ್ವರ್ಡ್ ಸ್ವಸ್ತಿಕ ಅಂತ ಹೇಳ್ತಾರೆ ಮತ್ತು ಇನ್ನೊಂದು ಮುಖ್ಯವಾದ ಬದಲಾವಣೆ ಆ ಅಂದರೆ ವ್ಯತ್ಯಾಸ ನಾವು ನೋಡೋದು ಈ ನಾವು ಸಾಂಪ್ರದಾಯಿಕರು ಬಳಸ್ತಕ್ಕಂಥ ಸ್ವಸ್ತಿಕೆಯಲ್ಲಿ ಪ್ರತಿಯೊಂದು ಸ್ವಸ್ತಿಕೆಯ ಕೊನೆಗೆ ಇಟ್ ಈಸ್ ಪಾಯಿಂಟೆಡ್ ಟುವರ್ಡ್ಸ್ ರೈಟ್ ಬಲಕ್ಕೆ ಮುಖ ಮಾಡಿ ಅದು ಚೂಪಾಗಿದೆ ಸ್ವಸ್ತಿಕೆಯ ನಾಲ್ಕು ಆ ಭಾಗಗಳು ಪಾಯಿಂಟೆಡ್ ಆಗಿವೆ ರೈಟಿಗೆ ಎಲ್ಲನೂ ಅಂದ್ರೆ ಅದು ಏನು ಸೂಚಿಸುತ್ತೆ ಅಂದರೆ ಒಂದು ಸರ್ಕಲ್ ಅಲ್ಲ ಸರ್ಕಲನ್ನು ವರ್ತುಲವನ್ನು ಸೂಚಿಸ್ತದೆ ಧರ್ಮಚಕ್ರ ಚಕ್ರ ಅಂತ ನಾವೇನು ಇವತ್ತು ನಮ್ಮ ಬಾವುಟದಲ್ಲಿ ಬಳಸ್ತೀವಿ ಆ ಚಕ್ರ ಬಹಳ ಹಿಂದೆ ಈ ಸ್ವಸ್ತಿಕೆಯಲ್ಲಿ ಸೂಕ್ಷ್ಮವಾಗಿ ನಾವು ಗುರುತಿಸಿದರೆ ಅದು ಇತ್ತು ಅದರಲ್ಲಿ ಇನ್ನೂ ಒಂದು ಅಂಶ ಸ್ವಸ್ತಿಕೆಯ ಮಧ್ಯ ಏನಿದೆ ಅದು ಇಡೀ ಸ್ವಸ್ತಿಕೆಗೆ ಆಧಾರ ಆ ಬಲಭಾಗಕ್ಕೆ ಚೂಪಾಗಿ ಗುರುತಿರ್ತಕ್ಕಂಥ ವರ್ತುಲವನ್ನು ಸೂಚಿಸ್ತಕ್ಕಂಥ ಸ್ವಸ್ತಿಕದ ಕೊನೆಯ ಭಾಗ ಏನಿದೆ ಅದು ಜೀವನ ಚಕ್ರ ಜನನ ಮರಣಗಳ ಚಕ್ರ ಸಂಸಾರ ಚಕ್ರ ಸದಾ ಬದಲಾಗುತ್ತಾ ಇರ್ತ ಇರತಕ್ಕಂಥ ಈ ಜಗತ್ತನ್ನು ಸೂಚಿಸ್ತಕ್ಕಂಥದ್ದು ಅದರೊಳಗಿರ್ತಕ್ಕಂಥ ಮಧ್ಯದಲ್ಲಿರ್ತಕ್ಕಂಥ ಬಿಂದು ಅದು ಬದಲಾಗದ ಶಕ್ತಿ ಇಡೀ ಯೂನಿವರ್ಸನ್ನು ನಿಯಮಿಸ್ತಕ್ಕಂಥ ನಿಯಮನ ಮಾಡತಕ್ಕಂಥ ಶಕ್ತಿ ಬದಲಾಗದ ಶಕ್ತಿ ಆ ಬದಲಾಗುವಿಕೆಗೆ ಆಧಾರವಾದ ಶಕ್ತಿ ಅದರ ಸೂಚಕ ಹೀಗೆ ಇದು ಇಲ್ಲ ಹಿಟ್ಲರ್ನ ಟಿಲ್ಟೆಡ್ ಸ್ವಸ್ತಿಕದಲ್ಲಿ ಬಲ ಯಾವುದು ಎಡ ಯಾವುದು ಅನ್ನೋದೇ ಗೊತ್ತಾಗದೇ ಇರತಕ್ಕಂಥ ಒಂದು ಗ್ರಿಡ್ ಅದು ಅದನ್ನು ಬ್ಯಾಕ್ವರ್ಡ್ ಸ್ವಸ್ತಿಕ ಅಂತೂ ಕೆಲವರು ಹೇಳ್ತಾರೆ ಅಂತೂ ಅದರಲ್ಲಿ ಈ ವರ್ತುಲವನ್ನು ಸೂಚಿಸ್ತಕ್ಕಂಥ ಬಲಮುಖದ ಸಣ್ಣ ಗೀರು ಅದಿಲ್ಲ ಹೀಗೆ ಅದಕ್ಕೂ ಇದಕ್ಕೂ ಸೂಕ್ಷ್ಮವಾಗಿ ನೋಡಿದರೆ ಅನೇಕ ವ್ಯತ್ಯಾಸಗಳು ನಮಗೆ ಕಂಡುಬರ್ತವೆ ಈ ನಾಜಿಗಳಿಗಿಂತ ಬಹಳ ಬಹಳ ಮೊದಲೇ ಜರ್ಮನಿಯಲ್ಲಿ ಗುಡ್ ಸಂಕೇತವಾಗಿ ಜರ್ಮನ್ ದೇಶದವರೇ ಬಳಸ್ತಾ ಅಂತ ಇತಿಹಾಸಕಾರರು ದೃಢಪಡಿಸಿದ್ದಾರೆ ಒಂದು ಬಿ ಬಿ ಸಿ ಡಾಟ್ ಕಾಮ್ ನೀವು ಹಾಕಿ ನೋಡಬಹುದು ನ್ಯೂಸ್ ಮ್ಯಾಗಝೀನ್ ಅದು ಅಕ್ಟೋಬರ್ ಟ್ವೆಂಟಿ ಥರ್ಡ್ ಟೂ ಥೌಸಂಡ್ ಫೋರ್ಟೀನ್ನಲ್ಲಿ ಪಬ್ಲಿಷ್ ಆಗಿದೆ ಹೆಸರು ಹೌ ದ ವರ್ಲ್ಡ್ ಲವ್ಡ್ ದ ಸ್ವಸ್ತಿಕ ಅಂಟಿಲ್ ಹಿಟ್ಲರ್ ಸ್ಟೋಲೆಟ್ ಬಹಳ ಸ್ಪಷ್ಟವಾದ ಅಂದರೆ ಹಿಟ್ ಹಿಟ್ಲರ್ನಿಗೂ ಮೊದಲೇ ಇದಿತ್ತು ಹಿಟ್ಲರ್ ತಾನು ಡಿಸೈನ್ ಮಾಡಿದ್ದು ಅಂತ ತನ್ನ ಪುಸ್ತಕದಲ್ಲಿ ಬರ್ಕೊಂಡು ಹೇಗೆ ಅದರ ಅರ್ಥವನ್ನು ಬದಲಿಸಿ ಅದನ್ನೊಂದು ರೇಸಿಸಮ್ ಮತ್ತು ಟೆರರಿಸಮ್ ಸಂಕೇತವಾಗಿ ಅದನ್ನು ಬಳಸಿದ ಅಂತಕ್ಕಂಥದ್ದನ್ನು ಆರ್ಟಿಕಲ್ನಲ್ಲಿ ಆರ್ಟಿಕಲ್ನಲ್ಲಿ ನಾವು ಕಾಣಬಹುದು ಅಂತೂ ಇರಲಿ ಸ್ವಸ್ಥ್ಯಯನ ಈ ಶಬ್ದಗಳಿಗೂ ಮೀರಿದ ಭಾವವನ್ನು ವಿವರಿಸುವ ಸಂದರ್ಭದಲ್ಲಿ ನಮ್ಮ ಪ್ರಾಚೀನರು ಸ್ವಸ್ತಿಕಾದಂಥ ಸಿಂಬಲ್ಗಳನ್ನು ಬಳಸಿದರು ಆ ಸ್ವಸ್ತಿಕೆಯನ್ನು ನೋಡಿದಾಗ ಅ ಫೀಲಿಂಗ್ ಆಫ್ ವೆಲ್ ಬೀಯಿಂಗ್ ಚೆನ್ನಾಗಿ ಇದ್ದೇವೆ ನಮ್ಮ ಜೊತೆಗೆ ಬದುಕಿಗೆ ಆಧಾರವಾಗಿ ಭಗವಂತ ಇದ್ದಾನೆ ಅನ್ನೋ ಭಾವವನ್ನು ನಮ್ಮಲ್ಲಿ ಸ್ಫುರಿಸ್ತಕ್ಕಂಥ ಒಂದು ಸಂಕೇತ ಅದು ಪ್ರಕೃತ ಯಾರ ಮನೆಯಲ್ಲಿ ದಿನದ ಆರಂಭ ಮಂಗಳಂ ಅನ್ನೋ ಶಬ್ದದ ಮಂಗಳಮಯ ಮಂತ್ರನಾದದಿಂದ ಆ ಮನೆಯ ಸದಸ್ಯರ ಮನಸ್ಸು ಅದು ಮಂಗಳಮಯ ಮನೆಯ ವಾತಾವರಣ ಮಂಗಳಮಯ ಅಸೌಖ್ಯ ಆ ಮನೆಯಲ್ಲಿ ಯಾವುದೇ ವಿಧವಾದ ದೈಹಿಕ ದೈಹಿಕ ರುಜಿನಿಗಳು ಮಾನಸಿಕ ಸಂಕಷ್ಟಗಳು ಎಲ್ಲ ದೂರವಾಗಿ ಅಸ್ತಿ ಸ್ವಸ್ತಿ ಸೌಖ್ಯ ಆ ಮನೆಗೆ ಲಭಿಸ್ತಾ ಇದೆ ಇದು ಸ್ವಸ್ತಿ ಅಯನಂ ಸ್ವಸ್ತಿಗೆ ಅಯನಂ ಅಂತ ಅವನನ್ನು ಸ್ಮರಿಸುವವರಿಗೆ ಸಿಗುವ ಫಲ ಕೊನೆಯ ವಿಶೇಷಣ ಸಮೀಯೂಷಾಂ ಭವಚ್ಛಿದಂ ಸಮೀಯುಷಾಂ ಅಂದರೆ ಶರಣಾಗತರು ಅವರ ಭವ ಅಂದರೆ ಸಂಸಾರ ಅದನ್ನು ಛಿದಂ ಕತ್ತರಿಸುವವ ಇದು ಕೊನೆಯ ಮತ್ತು ಪರಮ ಫಲ ಈ ಸಂಸಾರದಲ್ಲಿ ಇರುವವರೆಗೂ ಸ್ವಸ್ತ್ಯಯನಂ ಸ್ವಸ್ತಿ ಅಂದರೆ ಎಲ್ಲ ವಿಧ ಪ್ರಾಪಂಚಿಕ ಸುಖಗಳಿಗೆ ಆಧಾರನಾಗಿ ಅವುಗಳನ್ನು ಕೊಟ್ಟು ಸುಖಿಸ್ತಾನೆ ಈ ಸುಖ ಅನುಭವಿಸಿ ಇದರಲ್ಲಿ ಅಲಂಭಾವ ಸಾಕು ಅನ್ನೋ ಅನಿಸಿಕೆ ಸಾತ್ವಿಕರಲ್ಲಿ ಹುಟ್ಟುತ್ತದೆ ಆಗ ಅಂಥವರನ್ನು ಆಯುಷ್ಯದ ಪ್ರತಿದಿನ ಎದ್ದಾಗಿನಿಂದ ಮಂಗಳಂ ಭಗವಾನ್ ವಿಷ್ಣು ಅಂತ ಅನ್ತಾನೆ ದಿನ ಆರಂಭ ಮಾಡಿ ಇಡೀ ದಿನದ ಚಟುವಟಿಕೆಗಳನ್ನು ಪ್ರಾಮಾಣಿಕವಾಗಿ ಮಾಡಿ ವಿಷ್ಣು ಪೂಜಾ ಅನ್ನೋ ಭಾವದಿಂದ ಮಾಡಿ ಮಲಗುವ ಮೊದಲು ಕೃಷ್ಣಾರ್ಪಣ ಅಂತ ನಿರ್ಲಿಪ್ತ ಭಾವದಿಂದ ಅವನಿಗೆ ಸಕಲ ಕರ್ಮಗಳನ್ನು ಸಮರ್ಪಿಸುವವರು ಬದುಕಿನಲ್ಲಿ ಏನೂ ಅಂಟಿಸಿಕೊಳ್ಳದೆ ಈ ಬದುಕನ್ನು ಪೂರೈಸಿದ ಮಹಾನುಭಾವರು ಸಮೀಯುಷಾಂ ಅಂಥ ಶರಣಾಗತರನ್ನು ಭವಚ್ಛಿದಂ ಅವರ ಸಂಸಾರ ಬಂಧನವನ್ನೇ ಕತ್ತರಿಸಿ ತನ್ನ ಮಂಗಳ ಧಾಮಕ್ಕೆ ಕರೆತರುವವ ಆದ್ದರಿಂದ ಸಜ್ಜನರು ಅವನನ್ನು ಸುಮಂಗಲಂ ಅಂತ ಮಂಗಳ ಶಬ್ದದಿಂದ ಆಯುಷ್ಯದ ಪ್ರತಿದಿನ ನೆನೆಯುವಂಥವರು ಬ್ರಹ್ಮದೇವರು ಈ ವಿಶೇಷಣಗಳಿಂದ ಸ್ತುತಿಸಿ ಮುಂದೆ ಹೇಳ್ತಾರೆ ನತೋಸ್ಮೇಹಂ ತಚ್ಚರಣಂ ಇಂಥ ಭಗವಂತನ ಚರಣಗಳನ್ನು ಭಕ್ತಿಯಿಂದ ನಮಿಸ್ತಾ ಇದ್ದೇನೆ ಬ್ರಹ್ಮದೇವರು ಭಗವಂತನ ಪಾದಸ್ಮರಣೆ ಮಾಡುವ ರೀತಿ ನಮಗೆಲ್ಲರಿಗೂ ಆದರ್ಶ ನಾವು ಭಗವಂತನನ್ನು ಭಗವಂತನ ಪಾದಗಳನ್ನು ಸ್ಮರಣೆ ಮಾಡಬೇಕಾದ ರೀತಿ ಇದು ಅಂತ ಹೇಳಿ ಇಲ್ಲಿ ಒಂದು ಪಾಠಾಂತರ ಇದೆ ಕೆಲವು ಪುಸ್ತಕಗಳಲ್ಲಿ ಅದನ್ನು ಇಟ್ಕೊಂಡವರಿಗೆ ಏನಪ್ಪ ನಮ್ಮ ಪುಸ್ತಕದಲ್ಲಿರೋ ಪಾಠ ಓದಲಿಲ್ಲ ಆಚಾರ್ಯರು ಬೇರೆ ಪಾಠ ಓದ್ಬಿಟ್ರು ನಾವೇನು ಮಾಡಬೇಕು ಈ ಪಾಠ ಅಂತ ಗೊಂದಲಕ್ಕೊಳಗಾಗಬಹುದು ಆದ್ದರಿಂದ ಎರಡು ನಿಮಿಷಗಳಲ್ಲಿ ಅದನ್ನೊಂದು ಹೇಳಿ ನನ್ನ ಪ್ರವಚನವನ್ನು ಮುಗಿಸ್ತೇನೆ ಏನು ಪಾಠಾಂತರ ಅದು ಯೋ ಹಿ ಆತ್ಮ ಮಾಯಾ ವಿಭವಂ ಸ್ಮ ಪರ್ಯಗಾತ್ ಯಥಾ ನಭಸ್ವಾನ ಮಥಾಪರೇ ಕುತಃ ಇದಕ್ಕೆ ಟಿಪ್ಪಣಿಕಾರರು ಕೆಲವರು ತಪ್ಪಾಗಿ ಅರ್ಥವನ್ನು ಬರೆದಿದ್ದಾರೆ ಏನು ಅರ್ಥ ಬರೆದಿದ್ದಾರೆ ಅಂದರೆ ಭಗವಂತನಿಗೆ ಸಹ ಅವನ ಮಹಿಮೆ ಅವನಿಗೆ ಸಂಪೂರ್ಣ ಗೊತ್ತಿಲ್ಲ ಆಕಾಶಕ್ಕೆ ತನ್ನೊಳಗೆ ಏನಿದೆ ಅನ್ನೋದು ಹೇಗೆ ತಿಳಿಯದೋ ಹಾಗೆ ಯಹ ಮಾಯಾ ವಿಭವಂ ಪರ್ಯಗಾತ್ ಪರ್ಯಗಾತ್ ಎನ್ನುವಲ್ಲಿ ಪ್ರತಿ ಪರಿ ಉಪಸರ್ಗ ಆ ಪರಿ ಉಪಸರ್ಗಕ್ಕೆ ಪರಿ ನಿಷೇಧೆ ಅಂತ ನಿಷೇಧಾತ್ಮಕವಾಗಿ ಅರ್ಥ ಮಾಡಿ ಆತ್ಮಾಯಾ ವಿಭವಂ ಯಹಾ ಪರ್ಯಗಾತ್ ಅಂದರೆ ತನ್ನ ಮಹಿಮೆಯನ್ನು ಭಗವಂತ ತಾನೂ ತಿಳಿಯಲಿಲ್ಲ ಅಷ್ಟು ದೊಡ್ಡದ ಒಂದು ಮಹಿಮೆ ಉಳಿದವರ್ಗದೇ ತಿಳಿದಿತ್ತು ಅದಕ್ಕೊಂದು ದೃಷ್ಟಾಂತ ಯಥಾ ನಭಃ ಸ್ವಾಂತಂ ಹೇಗೆ ಆಕಾಶ ತನ್ನ ಅಂತಃಸತ್ವವನ್ನು ತನ್ನ ಒಳಗನ್ನ ತಿಳಿಯಲಿಲ್ಲ ಹಾಗೆ ಅಂತ ದೃಷ್ಟಾಂತ ಬೇರೆ ಕೊಟ್ಟು ಅಪರ್ಥ ಮಾಡಿದ್ದಾರೆ ತನ್ನ ಬಗ್ಗೆ ತನಗೆ ತಿಳಿದಿಲ್ಲ ಅನ್ನೋದು ಭಗವಂತನ ಮಹಿಮೆ ಅನಿಸೋದಿಲ್ಲ ದೋಷ ಅನಿಸ್ತದೆ ಸರ್ವಜ್ಞಾವನ ಇಲ್ಲೊಂದು ತಮಾಷೆ ನನಗೆ ಜ್ಞಾಪಕಕ್ಕೆ ಬರ್ತದೆ ಇಬ್ಬರು ಹೆಂಗಸರು ತಮ್ಮ ತಮ್ಮ ಒಳಗೆ ತನ್ನ ಗಂಡ ಎಷ್ಟು ಬುದ್ಧಿವಂತ ಅನ್ನೋದನ್ನು ಪರಸ್ಪರ ಹೇಳ್ಕೊಳ್ತಿದ್ರಂತೆ ಒಬ್ಬಳು ಹೇಳಿದ್ಲು ಮದ್ ಭರ್ತಾ ಎಲ್ಲಿ ಲಿಖತಿ ತತ್ ಕೋಪಿ ನ ಜಾನಾತಿ ನನ್ನ ಗಂಡ ಏನು ಬರೀತಾನೋ ಅದು ಯಾರಿಗೂ ಅರ್ಥ ಆಗೋದಿಲ್ಲ ನನ್ನ ಗಂಡನೇ ವಿವರಿಸಿ ಹೇಳಬೇಕು ಆಗ ಮಾತ್ರ ಉಳಿದವರಿಗೆ ಅರ್ಥ ಆಗಲಿಕ್ಕೆ ಸಾಧ್ಯ ಅಷ್ಟು ಬುದ್ಧಿವಂತ ತಕ್ಷಣ ಇನ್ನೊಬ್ಬಳಿಗೆ ಹೊಳಿತು ಹೇಳಿದ್ಲು ಮದ್ ಭರ್ತಾ ಎಲ್ಲಿ ಲಿಖತಿ ತತ್ ಸ್ವಯಮಪಿ ಅ ಜಾನಾತಿ ನನ್ನ ಗಂಡ ಏನು ಬರೀತಾನೋ ಅದು ಅವನಿಗೂ ಅರ್ಥ ಆಗೋದಿಲ್ಲ ಅಷ್ಟು ಬುದ್ಧಿವಂತ ಅಂತ ಹೊಗಳ್ಕೊಂಡ್ಲಂತೆ ಭಗವಂತನ ಮಹಿಮೆ ಅಪಾರ ಅಂತ ಹೇಳಿ ಹೊರಟವರು ಬ್ರಹ್ಮಾದಿಗಳಿಗೂ ಅದು ಸಂಪೂರ್ಣ ಅರ್ಥ ಆಗುವಂತಿಲ್ಲ ಅಂತ ಹೇಳಿದರೆ ಒಪ್ಪಬಹುದಾದ ಮಾತು ಒಂದು ಹೆಜ್ಜೆ ಮುಂದೆ ಹೋಗಿ ಭಗವಂತನಿಗೂ ಅದು ಅರ್ಥ ಆಗೋದಿಲ್ಲ ಅಂದಾಗ ಆ ವ್ಯಾಖ್ಯಾನ ಒಪ್ಪೋದು ಕಷ್ಟ ಅನ್ನಿಸ್ತದೆ ಆದ್ದರಿಂದ ಈ ಶ್ಲೋಕದ ಸರಿಯಾದ ಪಾಠ ಸರಿಯಾದ ಅರ್ಥ ಅದನ್ನು ಮೊದಲು ತಿಳಿಸಿ ಆಮೇಲೆ ಕೆಲವು ಪಾಠ ಮತ್ತು ಅದರ ಕೆಲವು ವ್ಯಾಖ್ಯಾನ ಕೆಲವು ರೀತಿ ವ್ಯಾಖ್ಯಾನ ತಪ್ಪಾಗಿದೆ ಅನ್ನೋದನ್ನು ಕೂಡ ತಿಳಿಸಿದ್ದೇನೆ ಇಲ್ಲಿಗೆ ಈ ಅನುಸಂಧಾನವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಾ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಗರುಡಧ್ವಜ ಮಂಗ